ನಮಸ್ಕಾರ, ನಾನು ಶೇಖರ್ ಗಣಗಲೂರು, ನಿಮ್ಮವ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ನೀಡಿದ ನಿಮಗೆ ನಾನು ಚಿರಋಣಿ. ನಿಮ್ಮ ಸಹಕಾರವೇ ಸಮಾಜದ ಉನ್ನತಿಗೆ ಮೂಲ. ಮೂಕಜ್ಜಿಯ ಕನಸುಗಳು ಕನ್ನಡ ಸಾಹಿತ್ಯ ಕ್ಷೇತ್ರದ ಶ್ರೇಷ್ಠ ಕೃತಿಗಳಲ್ಲಿ ಒಂದು. ಈ ಮಹಾನ್ ಕೃತಿ ಸಾಹಿತ್ಯ ಕ್ಷೇತ್ರ ತಲುಪಿ ಸುಮಾರು 50 ವರ್ಷಗಳಿಗಿಂತ ಹೆಚ್ಚಾದರೂ ಈ ಕೃತಿಯಲ್ಲಿನ ವಿಷಯಗಳು ಇಂದಿಗೂ ಸೂಕ್ತವಾಗಿರುವಂತೆ ಭಾಸವಾಗುತ್ತವೆ. ಓದುಗನನ್ನು ಮತ್ತೆ ಮತ್ತೆ ಓದ ಬಯಸುವಂತೆ ಮತ್ತು ಗಾಢವಾದ ಚಿಂತನೆಗೆ ಅಚ್ಚುವಂತೆ ಮಾಡಬಲ್ಲ ಶಕ್ತಿಯನ್ನು ಹೊಂದಿರುವ ಈ ಕಾದಂಬರಿಯನ್ನು ನಿರ್ದೇಶಕ ಪಿ ಶೇಷಾದ್ರಿ ಅವರು ಸಿನಿಮಾ ಮಾಡಿ ಪ್ರೇಕ್ಷಕನ ಮುಂದೆ ತಂದಿರುವುದು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ವಿಚಾರ. ಇಂತಹ ಸಾಧನೆ ಮಾಡಿದ ಪಿ ಶೇಷಾದ್ರಿ ಮತ್ತು ಎಲ್ಲ ನಿರ್ಮಾಪಕರಿಗೂ ಪ್ರೀತಿಯ ನಮನಗಳು. ಮದುವೆಯಾದ ಕೆಲವೇ ದಿನಗಳಲ್ಲಿ ಗಂಡನನ್ನು ಕಳೆದುಕೊಂಡು ಬಾಲ ವಿಧವೆಯಾಗಿ ಆಚಾರ ವಿಚಾರ ಸಂಪ್ರದಾಯ ಮತ್ತು ಮೂಢನಂಬಿಕೆಗಳ ಸಂಕೋಲೆಗಳಲ್ಲಿ ಸಿಲುಕಿ ತನ್ನ ಆಸೆ ಆಕಾಂಕ್ಷೆಗಳನ್ನು ಹೇಳಲಾರದೆ ತೀರಿಸಿಕೊಳ್ಳಲಾಗದೆ ಕತ್ತಲ ಕೋಣೆಗಳಲ್ಲಿಯೇ ತನ್ನ ಜೀವನವನ್ನು ಸಾಗಿಸುತ್ತಾ ಹಿಂದೆ ಆಗಿದ್ದು ಈಗ ಆಗುತ್ತಿರುವುದು ಮುಂದೆ ಆಗುವುದನ್ನು ತಿಳಿಯುವ ಮತ್ತು ಹೇಳುವ ಶಕ್ತಿಯನ್ನು ಮೂಕಜ್ಜಿಯು ಪಡೆದು ಅಶ್ವತ್ ಕಟ್ಟೆಯಲ್ಲಿ ಕುಳಿತು ಹೇಳುತ್ತಾ ಬದುಕಿನ ಎಲ್ಲ ವಿಚಾರಗಳನ್ನು ವಿಚಾರಕ್ಕೆ ಹಚ್ಚಿ ಪರಾಮರ್ಶಿಸಿ ಪ್ರಶ್ನಿಸುವಂತೆ ಮತ್ತು ಯೋಚಿಸುವಂತೆ ಮಾಡುತ್ತಾಳೆ. ಈ ಕೃತಿಯ ಹಲವು ವಿಚಾರಗಳನ್ನು ಈ ಚಿತ್ರದಲ್ಲಿ ನಾವು ನೋಡಬಹುದು. ಇಡೀ ಚಿತ್ರದಲ್ಲಿ ಮನಸ್ಸಿಗೆ ಇಷ್ಟವಾಗುವ ಹಲವು ವಿಚಾರಗಳಿವೆ, ಹಲವು ದೃಶ್ಯಗಳಿವೆ. ಅವುಗಳಲ್ಲಿ ಕೆಲವು ದೃಶ್ಯಗಳು ಚಿತ್ರವನ್ನು ಮತ್ತೆ ಮತ್ತೆ ನೋಡುವಂತೆ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಅಂತಹ ಕೆಲವು ದೃಶ್ಯಗಳೆಂದರೆ, ಬಾಲ್ಯದಲ್ಲಿ ದೇವಾಲಯದಲ್ಲಿ ದೇವಿಯ ಮುಂದೆ ಬಾಲವಿಧವೆ ಮೂಕಿ ಮಾಡುವ ರಂಪಾಟ, ಕೇಳುವ ಪ್ರಶ್ನೆಗಳು, ನಮ್ಮಲ್ಲಿ ಎಷ್ಟೋ ಜನ ಕೇಳಬೇಕೆಂದು ಕೇಳದೇ ಉಳಿದುಕೊಂಡಿರುವ ಪ್ರಶ್ನೆಗಳು. ತದನಂತರ ತಲೆಯ ಮೇಲೆ ತಣ್ಣೀರು ಹಾಕುವಾಗ ಅವರ ನೋಟವನ್ನು ಕಿಟಕಿಯ ಮೂಲಕ ಸೆರೆ ಹಿಡಿದಿರುವ ಕ್ಯಾಮ್ರಾಮ್ಯಾನ್ ಕೌಶಲ್ಯವನ್ನು ಮೆಚ್ಚಲೇಬೇಕು. ಸಣ್ಣ ಹುಡುಗ ಪೆನ್ನನ್ನು ಕದ್ದು ಅದರಿಂದ ಅಜ್ಜಿಯ ಚಿತ್ರವನ್ನು ಚಿತ್ರಿಸುತ್ತಿರುವಾಗ ಇನ್ನೇನು ಚಿತ್ರ ಮುಗಿಯಬೇಕು ಎಂದಾಗ ಆ ಹಾಳೆಯ ಮೇಲೆ ಇಂಕು ಚೆಲ್ಲಿ ಇಡೀ ಚಿತ್ರ ಹಾಳಾಗುವುದು ನಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ. ತನ್ನ ಗಂಡನಿಂದ ತೃಪ್ತಿಯನ್ನು ಹೊಂದದೆ ನಾಗಿ ಮತ್ತು ಶಿರಪ್ಪನವರ ಮೊದಲ ಭೇಟಿಯ ದೃಶ್ಯ, ಆ ದೃಶ್ಯದಲ್ಲಿ ನಾಗಿಯ ನೋಟದಲ್ಲಿನ ಭಾವನೆಗಳು, ಸೀನಪ್ಪನ ನೋಟದಲ್ಲಿನ ಕಾಮುಕತೆಯನ್ನು ಅಂದವಾಗಿ ಸೆರೆ ಹಿಡಿಯಲಾಗಿದೆ. ಅನಾದಿ ಕಾಲದ ಗುಹೆಗೆ ಒಬ್ಬ ವಯಸ್ಸಾದ ವ್ಯಕ್ತಿಯು ಆಡುತ್ತ ಸಂತೋಷದಿಂದ ಮೂಕಜ್ಜಿಯ ಮೊಮ್ಮಗ ಮತ್ತು ಅವನ ಸ್ನೇಹಿತನನ್ನು ಕರೆದುಕೊಂಡು ಹೋಗುವಾಗ ಮೊಮ್ಮಗ ಮತ್ತು ಸ್ನೇಹಿತ ಪಡುವ ನೋವು ಇಂದಿನ ಯುವ ಜನರಿಗೆ ವ್ಯಾಯಾಮದ ಮಹತ್ವ ತಿಳಿಸಬಲ್ಲ ವಿಷಯವಾಗಿದೆ. ಗುಹೆಯ ಚಿತ್ರೀಕರಣವನ್ನು ಚೆನ್ನಾಗಿ ಸೆರೆ ಹಿಡಿಯಲಾಗಿದೆ. ಗುಹೆಯಲ್ಲಿ ಬೆತ್ತಲಾಗಿ ಹೆಣ್ಣು ಕಣ್ಣಿನ ನಡುವೆ ನಡೆಯುವ ವಿಚಾರಗಳನ್ನು ಬೆಂಕಿಯ ಆಕಾರ ನೀಡಿ ಚಿತ್ರೀಕರಿಸಿ ಪರದೆಯ ಮೇಲೆ ತೋರಿಸಿರುವ ರೀತಿ, ಮೂಕಜ್ಜಿ ಹೆಣ್ಣು ಕಣ್ಣಿನ ನಡುವೆ ನಡೆಯುವ ಸಂಗತಿಗಳಿಗೆ ನೀಡುವ ಸುಂದರ ವಿವರಣೆಗಳು, ನಾಗಿಯನ್ನು ಸಮರ್ಥಿಸುವ ರೀತಿ, ಅಧ್ಯಾಪಕ ರಾಮದಾಸ್ರವರಿಗೆ ಹೇಳುವ ರೀತಿ, ಮೊಮ್ಮಗನ ಹೆಂಡತಿಯೊಂದಿಗಿನ ಕೆಲವು ದೃಶ್ಯಗಳು ಚಿತ್ರವನ್ನು ಪ್ರೀತಿಸುವಂತೆ ಮಾಡುತ್ತವೆ. ಆ ಕಾಲದ ಮನೆ, ತೋಟ, ಪರಿಸರ ಮತ್ತು ವೇಷಭೂಷಣಗಳನ್ನು ಸರಿಯಾದ ರೀತಿಯಲ್ಲಿ ಚಿತ್ರದ ಕಥೆಗೆ ಪೂರಕವಾಗುವಂತೆ ಚಿತ್ರಿಸಲಾಗಿದೆ. ಇಡೀ ಚಿತ್ರದಲ್ಲಿ ಬಿದಿರಿನ ಸಣ್ಣ ಸಂಚಿಯನ್ನು ಬಳಸಿಕೊಂಡಿರುವ ಪರಿ, ಅದರಿಂದಲೇ ಸಂಬಂಧಗಳು ದೂರವಾಗಿ ಮತ್ತು ಅದೇ ಸಂಬಂಧಗಳು ಒಂದಾಗುವಂತೆ ಮಾಡಿರುವ ಪರಿ, ಪ್ರೇಕ್ಷಕನಿಗೆ ಹೊಸ ಅನುಭವದೊಂದಿಗೆ ಸಣ್ಣ ಸಣ್ಣ ವಸ್ತುಗಳಲ್ಲಿನ ದೊಡ್ಡತನದ ಶ್ರೀಮಂತಿಕೆಯ ಅನುಭವವನ್ನು ನೀಡುತ್ತದೆ. ಸಂಕಲನಕಾರ ಕೆಂಪರಾಜು ಸಂಕಲನವನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿ ಚಿತ್ರವನ್ನು ನೋಡಿಸಿಕೊಂಡು ಹೋಗುವಂತೆ ಮಾಡಿದ್ದಾರೆ. ಇಡೀ ಚಿತ್ರದ ಮತ್ತೊಂದು ಪಾಸಿಟಿವ್ ಪಾಯಿಂಟ್ ಕ್ಯಾಮ್ರಾ ವರ್ಕ್. ಪ್ರತಿಯೊಂದು ದೃಶ್ಯವನ್ನು ತುಂಬ ಅದ್ಭುತವಾಗಿ ಜಿಎಸ್ ಭಾಸ್ಕರ್ ತಮ್ಮ ಕ್ಯಾಮರಾದ ಮೂಲಕ ಸೆರೆ ಹಿಡಿದಿದ್ದಾರೆ. ನಾಗಿಯನ್ನು ಮೂಕಜ್ಜಿಯ ಮಾತಿನಂತೆ ಮನೆಗೆ ಸಂಚಿಯೊಂದಿಗೆ ಕರೆದುಕೊಂಡು ಹೋಗುವಾಗ ಮತ್ತು ಮನೆಯಿಂದ ವಾಪಸ್ಸು ಬಂದು ಮೂಕಜ್ಜಿಯೊಂದಿಗೆ ಅವಳ ಮೊಮ್ಮಗಳು ಆಡುವ ಮಾತುಗಳು ತುಂಬ ಚೆನ್ನಾಗಿವೆ ಮತ್ತು ಆ ಪಾತ್ರದಲ್ಲಿ ನಟಿಸಿರುವ ಮೊಮ್ಮಗಳು ಎಲ್ಲರಿಗೂ ಇಷ್ಟವಾಗುತ್ತಾಳೆ. ಒಟ್ಟಾರೆ ಮೊದಲಿನಿಂದ ಅಂತ್ಯದವರೆಗೂ ಈ ಮೂಕಜ್ಜಿಯ ಕನಸುಗಳು ಕೊಡುವ ಅನುಭವ ತುಂಬ ಗಾಢವಾದದ್ದು. ಮೂಕಜ್ಜಿಯ ಪ್ರತಿಯೊಂದು ಮಾತು, ಆ ಮಾತುಗಳ ಇಂದಿನ ಸತ್ಯ, ಜೀವನ ಸಂಬಂಧಗಳು, ಕನಸುಗಳು, ವ್ಯಕ್ತಿತ್ವಗಳ ಪರಿಚಯ, ನೋವು, ನಲಿವುಗಳು,
ಒಳಗೊಂದು ಹೊರಗೊಂದು ಧರ್ಮಗಳು ತರುವ ಸಂಕುಚಿತ ವಿಚಾರಗಳು ಸಿನಿಮಾ ನೋಡಿ ಹೊರಬಂದರೂ ಹಲವಾರು ದಿನ ನಮ್ಮನ್ನು ಕಾಡುವುದು ಖಚಿತ. ಕೊನೆಯದಾಗಿ ತನ್ನದಲ್ಲದ ಒಂದು ವಸ್ತು ಮನೆ ಸೇರಿದಾಗ ಅದರಿಂದ ನಾಶವಾಗುವ ನೆಮ್ಮದಿ, ನಿದ್ದೆ ಬಾರದೆ ಒದ್ದಾಡುವ ಪರಿ, ಅದನ್ನು ಬಿಟ್ಟು ನೆಮ್ಮದಿಯನ್ನು ಪಡೆಯಲು ಸಾಧ್ಯ ಎನ್ನುವ ಸಂದೇಶ ನೀಡುತ್ತಾ ಕೊನೆಗೊಳ್ಳುವ ಮೂಕಜ್ಜಿಯ ಕನಸುಗಳು ಚಿತ್ರವನ್ನು ನೋಡಬೇಕೆನಿಸುತ್ತದೆ. ಮೂಕಜ್ಜಿ ಇವರೇ ಎಂಬುವಂತೆ ಜಯಶ್ರೀಯವರು ಅಭಿನಯಿಸಿದ್ದಾರೆ. ಖಂಡಿತವಾಗಿ ಇವರು ಚಿರಕಾಲ ಈ ಪಾತ್ರದ ಮೂಲಕ ನಮ್ಮ ನೆನಪಿನಲ್ಲಿ ಉಳಿಯುತ್ತಾರೆ. ಚಿತ್ರದಲ್ಲಿ ಮೊಮ್ಮಗನ ಪಾತ್ರದಲ್ಲಿ ನಟಿಸಿರುವ ಅರವಿಂದ್ ಗಮನ ಸೆಳೆಯುತ್ತಾರೆ. ಸೀತಾ ಪಾತ್ರದಲ್ಲಿ ನಟಿಸಿರುವ ನಂದಿನಿ ಮುದ್ದಾಗಿ ಕಾಣುವುದರ ಮೂಲಕ ಚೆನ್ನಾಗಿ ನಟಿಸಿದ್ದಾರೆ. ಚಿತ್ರದಲ್ಲಿ ತುಂಬ ಇಷ್ಟವಾಗುವ ನಟನೆ ನಾಗಿಯಾಗಿ ನಟಿಸಿರುವ ಪ್ರಗತಿ ಪ್ರಭುರವರ ಪಾತ್ರ. ಮೂಕಜ್ಜಿಯ ಕನಸುಗಳು ನಮ್ಮ ಹೆಮ್ಮೆಯ ಚಿತ್ರ, ಕುಟುಂಬ ಸಮೇತವಾಗಿ ನೋಡಬೇಕಾದ ಚಿತ್ರ. ತಪ್ಪದೇ ಮೂಕಜ್ಜಿಯನ್ನು ಚಿತ್ರಮಂದಿರದಲ್ಲಿಯೇ ಭೇಟಿ ಮಾಡಿ.